ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀಟ್ ವಿದ್ಯಾರ್ಥಿಗಳು ನೋಡಲೇಬೇಕಾದ ಇಂಪಾರ್ಟೆಂಟ್ ಅಪ್ಡೇಟ್ನ ಆಲ್ರೆಡಿ ಇ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ನೀಟಾಗಿ ಲಾರಿಫೈನ ಮಾಡ್ತೀನಿ ವೆರಿ ವೆರಿ ಇಂಪಾರ್ಟೆಂಟ್ ಆಫ್ಟರ್ ನಿಮ್ದು ಸೆಕೆಂಡ್ ರೌಂಡ್ ಆದ ನಂತರ ಏನೆಲ್ಲ ಬೆಳವಣಿಗೆಗಳು ನಡೀತಾ ನಡೀತಾ ಇದ್ದಾವೆ ಅದರ ಬಗ್ಗೆ ನೋಟಿಫೈನ ಮಾಡಿದ್ದಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ನೀಟ್ ವಿದ್ಯಾರ್ಥಿಗಳು ಇದನ್ನು ದಯವಿಟ್ಟು ಗಮನಿಸಿ ಅಂತ ಹೇಳಿ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ಯಾವುದೇ ರೀತಿ ಸೆಕೆಂಡ್ ರೌಂಡ್ ನಿಮ್ಗೆ ಆಲ್ರೆಡಿ ಸೆಕೆಂಡ್ ರೌಂಡ್ ಕೂಡ ಶುರು ಆಗ್ತಾಯಿದೆ ಅದರದ್ದು ಫಲಿತಾಂಶ ಪ್ರಕಟವಾದ ನಂತರ ಅದರದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆದ ನಂತರ ಅಭ್ಯರ್ಥಿಗಳು ಯಾವುದೇ ರೀತಿ ಚಾಯ್ಸ್ಗಳನ್ನು ಆಯ್ಕೆ ಮಾಡಲು ಅವಕಾಶ ಇರುವುದಿಲ್ಲ ಇಲ್ಲಿ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರುವುದಿಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಹೇಳ್ತಾ ಇದೆ ಕೇಳಿಸ್ಕೊಳ್ಳಿ ನಿಮಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರುವುದಿಲ್ಲ ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ ಬಟ್ ಫಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ ಎಂಟ್ರಿ ಕೂಡ ಮಾಡಿದ್ದೀರಾ ಇದು ಈ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ ನಂತರ ನಿಮಗೆ ಯಾವುದೋ ಸೀಟ್ ಅಲಾಟ್ಮೆಂಟ್ ಆದರೆ ಅದನ್ನು ಕಡ್ಡಾಯವಾಗಿ ಅಡ್ಮಿಷನ್ ಆಗಬೇಕಾಗುತ್ತೆ ಫಾರ್ ಎಕ್ಸಾಪಲ್ ಸೆಕೆಂಡ್ ರೌಂಡಲ್ಲಿ ರೀತಿ ಸೀಟ್ ಅಲಾಟ್ಮೆಂಟ್ ಆಯಿತು ಅದನ್ನು ಕಡ್ಡಾಯವಾಗಿ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ ಯಾಕಂದರೆ ಮೆರಿಟ್ ಆಧಾರದ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಅದೇ ಆಪ್ಷನ್ ಎಂಟ್ರಿ ಆಧಾರದ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿದೆ ನೀವು ಇನ್ ಕೇಸ್ ಏನಾದರೂ ಸೆಕೆಂಡ್ ರೌಂಡಿಗೆ ನಿಮಗೆ ಇರೋ ಕಾಲೇಜ್ನಲ್ಲಿ ಆ್ಯಡ್ ಮಾಡಿ ಸಿಕ್ಕಿದ್ರು ಕೂಡ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನೀವು ಆರ್ಡರ್ ಆಪ್ಷನ್ ಹೈಯರ್ ಆರ್ಡರ್ ಆಪ್ಷನ್ ಅನಿಟಾಗಿ ಮಾಡ್ಕೊಳ್ಳಿ ಯಾವುದು ಬೇಕು ಅದನ್ನು ಮಾತ್ರ ಇಟ್ಕೊಳ್ಳಿ ಯಾವ್ದು ಬೇಡ ಅದನ್ನು ಕಿತ್ತು ಬಿಸಾಕಿ ಅಂತ ಇಷ್ಟಪಡ್ತೀನಿ ಕಾನೂನು ಇದೆ ರೂಲ್ಸ್ ಇದೆ ಒಂದು ಸೀಟ್ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕಷ್ಟಪಡ್ತಾರೆ ಪಡ್ಸ್ಕೊಳ್ಳೋದಕ್ಕೆ ನೀವು ಚೆಕ್ಕ ಬಿಟ್ಟು ಸಿಟ್ಟ ಮಾಡ್ಕೊಂಡ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಇದನ್ನು ಗ್ಯಾಪ್ ನೋಡ್ಕೊಳ್ಳಿ ಐಯರ್ ಆಪ್ಷನ್ ಸೆಕೆಂಡ್ ರೌಂಡದು ಆಪ್ಷನ್ ಎಂಟ್ರಿ ಶುರು ಆಗ್ತಾ ಇದೆಯಲ್ಲ ಅದರಲ್ಲಿ ನೀವು ಮಾಡಿಫೈ ರಿಮೂವ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು ಅಲ್ಟರೇಟ್ ಮಾಡ್ಬೋದು ಆ್ಯಡ್ ಮಾಡೋಕ್ಕಾಗುತ್ತಿಲ್ಲ ಅಲ್ಲಿ ನೀವು ನೋಡಿಕೊಂಡು ನೀಟಾಗಿ ಮಾಡ್ಬೋದಾಗಿರುತ್ತೆ ನೋಡ್ಕೊಂಡು ಮಾಡಿ ಯಾರು ವಿದ್ಯಾರ್ಥಿಗಳು ಸೀಟ್ ಪಡ್ಕೊಂಡ್ಬಿಟ್ಟು ಆಮೇಲೆ ಪೇಮೆಂಟ್ ಮಾಡದೇ ಇರೋದು ಅಥವಾ ಅಡ್ಮಿಷನ್ ಆಗದೆ ಇರೋದು ಮಾಡ್ತಾರೆ ಅವರ ವಿರುದ್ಧ ಕಾನೂನಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ ಕಾನೂನು ಕೂಡ ಇದೆ ವಿದ್ಯಾರ್ಥಿ ಏನಾದರೂ ಸೀಟ್ ಸಿಕ್ಬಿಟ್ಟು ಅದನ್ನ ಅವಾಗ ಅಡ್ಮಿಷನ್ ಆಗಲಿಲ್ಲ ಅಥವಾ ಸೀಟ್ ಸಿಕ್ಕಿ ಫೀಸ್ ಪೇಮೆಂಟ್ ಮಾಡಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ಕೈಗೊಳ್ತಾರೆ ನೆಕ್ಸ್ಟು ನೀವು ಕೌನ್ಸಿಲಿಂಗ್ಗೆ ಹೋಗಾಗೋದಿಲ್ಲ ಅದೆಷ್ಟು ರೂಲ್ಸ್ಗಳಿದ್ದಾವೆ ಅದೇನೋ ಬ್ಯಾನ್ಗೆ ಏನೇನೋ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಬೇಕಾದರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಗ್ಯಾಪ್ ನೋಡ್ಕೊಳ್ಳಿ ನೀವೇನಾದರೂ ಸೀಟ್ ಸಿಕ್ಕಿ ಅಡ್ಮಿಷನ್ ಆಗಲಿಲ್ಲ ಅಥವಾ ಫೀಸ್ ಪೇಮೆಂಟ್ ಮಾಡಿಲ್ಲ ಅಂದರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೂಡ ಕೈಗೊಳ್ತಾರೆ ಇದು ಕಡ್ಡಾಯ ಹ್ಞೂ ಇಲ್ಲಿ ಯಾರೆಲ್ಲ ವೈದ್ಯಕೀಯ ಸೀಟ್ ಹಂಚಿಕೆ ಆಗದ ವಿದ್ಯಾರ್ಥಿಗಳು ನಿಮ್ಗೆ ಯಾವುದೇ ರೀತಿ ಸೀಟ್ ಸಿಕ್ಕಿಲ್ಲ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿಲ್ಲ ಅಥವಾ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂಥವರು ಟೈಮ್ ಟೇಬಲ್ ಪ್ರಕಾರ ಮಾಪಾಪ್ ರೌಂಡ್ಗೆ ಭಾಗವಹಿಸ್ಬೋದು ಮಾಪಾಪ್ ರೌಂಡ್ ಯಾವಾಗ ಶುರು ಆಗುತ್ತೆ ಅಂದರೆ ಸೆಕೆಂಡ್ ರೌಂಡ್ ಮುಗಿದ ನಂತರ ನಿಮಗೆ ಮಾಪಾಪ್ ರೌಂಡ್ ಶುರುವಾಗುತ್ತೆ ಶೀಘ್ರದಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ನಿಮಗೇನಾದರೂ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ನೀವು ಮಾಪಾಪ್ ರೌಂಡ್ಗೆ ಹೋಗ್ಬೋದು ಗ್ಯಾಪ್ ನೋಡ್ಕೊಳ್ಳಿ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂದರೆ ಮಾಪಾಪ್ ರೌಂಡ್ಗೆ ಹೋಗ್ಬೋದು ಕೇಸ್ ನಿಮಗೆ ಡೆಂಟಲ್ ಸಿಕ್ಕಿ ಮೆಡಿಕಲ್ ಬೇಕು ಅಂದರೆ ನೆಕ್ಸ್ಟು ಬೇಕಾದರೆ ಮಾಪಪ್ ರೌಂಡ್ಗೆ ಹೋಗ್ಬೋದು ಕೇಸ್ ನಿಮಗೆ ಆಯುಷ್ ಸಿಕ್ಕಿ ಮೆಡಿಕಲ್ ಬೇಕಾದರೆ ನೀವು ಮಾಪಾಪ್ ರೌಂಡಿಗೆ ಹೋಗ್ಬೋದು ಗ್ಯಾಪ್ ನೋಡ್ಕೊಳ್ಳಿ ನಿಮಗೆ ಡೆಂಟಲ್ ಅಥವಾ ಆಯುಷ್ ಸಿಕ್ಕಿ ನಾನು ಟ್ರೈ ಮಾಡ್ತೀನಿ ಮೆಡಿಕಲ್ ಅಂದರೆ ಮಾ ಪಪ್ಪ ಹೋಗ್ಬೋದು ಅದೇ ರೀತಿ ನಿಮಗೆ ಯಾವುದೇ ರೀತಿ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ನೀವು ಮಾಪಾ ಹೋಗ್ಬೋದು ನಿಮಗೇನಾದ್ರು ಆಲ್ರೆಡಿ ಡೆಂಟಲ್ಲು ಮತ್ತು ಆಯುಷ್ ಸಿಕ್ಕಿ ನಮ್ಮ ಮತ್ತೆ ಡೆಂಟಲ್ಲು ಆಯುಷು ಒಳ್ಳೆ ಕಾಲೇಜನ್ನ ಟ್ರೈ ಮಾಡ್ತೀನಿ ಅಂದರೆ ನಿಮಗೆ ಯಾವುದೇ ರೀತಿ ಮಾಪ್ಪ ಎಲಿಜಿಬಲ್ ಇಲ್ಲ ಮೆಡಿಕಲ್ ಮಾತ್ರ ನೀವು ಮೊಮ್ಮಪ್ಪ ಟ್ರೈ ಮಾಡ್ಬೋದು ಡೆಂಟಲ್ ಮತ್ತು ಆಯುಷ್ ಅವರು ಇನ್ ಕೇಸ್ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳು ಯಾರು ಕೂಡ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅಂಥವ್ರು ಕೂಡ ಸೀಟ್ ಅಲೋಟ್ಮೆಂಟ್ ಆಗಿಲ್ಲ ಅಂದರೆ ಯಾವುದೇ ರೀತಿ ಕಾಲೇಜ್ ಸಿಕ್ಕಿರೋದಿಲ್ಲ ಅಂಥವ್ರಿಗೆ ಕೂಡ ಮಮ್ಮಪ್ಪರವನ್ನ ಅಟೆಂಡ್ ಮಾಡ್ಬೋದು ಆಯುಷ್ ಮತ್ತು ಡೆಂಟಲ್ ಆದರೂ ಕೂಡ ಅಟೆಂಡ್ ಮಾಡ್ಬೋದು ಇದನ್ನು ಗ್ಯಾಪ್ ನೋಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಸೀಟ್ ವಿದ್ಯಾರ್ಥಿಗಳಿಗೆ ಬೇರೆ ರೀತಿ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಅವರಿಗೆ ಮತ್ತೆ ಚಾಯ್ಸ್ ಎಂಟ್ರಿ ಇರುತ್ತೆ ಈಗ ನೀಟ್ ಅವರು ಇಷ್ಟೆಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದಾದ್ರೂ ಕಾಲೇಜ್ ಅಲಾಟ್ಮೆಂಟ್ ಆದರೆ ನಿಮಗೆ ಮಿಸ್ ಆಗಿ ನೀವು ಅಡ್ಮಿಷನ್ ಆಗಲಿಲ್ಲ ಅಂದರೆ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಗ್ಯಾಪ್ ನೋಡ್ಕೊಳ್ಳಿ ನೀಟಾಗಿ ಮಾಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ರೌಂಡ್ ಎಲ್ಲರಿಗೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಇದು ಇವತ್ತಿನ ವೀಡಿಯೋ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್